ಇನ್ನು ಮೀನರಾಶಿ, ಮೀನರಾಶಿಯವ್ರಿಗೆ ಒಂದು ಗುಣ ಏನಂತಂದರೆ ಈ ವಾರದಲ್ಲಿ ಅಂದರೆ ಈ ಸಮಯದಲ್ಲಿ ಏನು ಅಂತಂದರೆ ನಿಮ್ಮ ಒಡಹುಟ್ಟಿದವ್ರ ಜೊತೆ ಯಾವುದೇ ರೀತಿಯಲ್ಲಿ ಕಾಳಗಕ್ಕೆ ಇಳಿಬೇಡಿ. ಯಾಕಂದರೆ ಕಾಳಗ ಅಂದರೆ ಗಜ ಕಾಳಗ ಅಂತ ಕೇಳಿರ್ತೀರ, ಎರಡು ಮದಗಜಗಳು ಯುದ್ಧಕ್ಕೆ ನಿಂತರೆ ನೋಡೋರ್ಗೇನೋ ಖುಷಿ, ಆದರೆ ಇಬ್ಬರು ಎರಡೂ ಮದಗಜಗಳಿಗೂ ತೊಂದರೆ ಆಗುತ್ತೆ, ಅದರಲ್ಲಿ ಯಾವುದೋ ಒಂದಕ್ಕೆ ಮಾತ್ರ ತುಂಬ ಹೆಚ್ಚು ತೊಂದರೆ ಆಗುತ್ತೆ. ಹಾಗಾಗಿ ಇದನ್ನು ಯಾತಕ್ಕೆ ಹೇಳ್ತಿದ್ದೆ, ಸ್ವಲ್ಪ ಕಾಳಗ ಮಾಡುವಂಥದ್ದು, ಜಗಳ ಮಾಡುವಂಥ ಸ್ವಭಾವ ನಿಮ್ಮದಾಗಿರಬಹುದು, ಆ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಜಗಳ ಆಡೋ ತಪ್ಪಲ್ಲ, ಆದರೆ ಅದು ಆರೋಗ್ಯಕರವಾಗಿರಬೇಕು, ಅದು ಸ್ವಾಭಾವಿಕವಾಗಿರಬೇಕು, ಜೊತೆಗೆ ಅದು ಒಂದು ರೀತಿಯಲ್ಲಿ ನಿಮ್ಮ ವಿಶ್ವಾಸವನ್ನು ಹೆಚ್ಚು, ಯಾಕಂದರೆ ಜಗಳ ಆಡೋದು ಕೂಡ ಒಂದು ರೀತಿಯಲ್ಲಿ ವಿಶ್ವಾಸವನ್ನು ತೋರಿಸೋದಕ್ಕೆ ಹಾಗೂ ಸ್ವಲ್ಪ ಸಲಿಗೆಯಿಂದ. ಆದರೆ ಒಡ ಹುಟ್ಟಿದವ್ರ ಜೊತೆ ಯಾವುದೇ ರೀತಿಯಲ್ಲೂ ಗಲಾಟೆ ಮಾಡಿಕೊಂಡು ಅದು ದೊಡ್ಡ ಸಮಸ್ಯೆ ಆಗಬಾರ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಯಾರು ನಿಮಗೆ ಶತ್ರುಗಳಿರ್ತಾರಲ್ಲಿ ಅವರು ಸ್ವಲ್ಪ ಈಗ ಪ್ರಬಲರಾಗಿರ್ತಾರೆ. ಯಾವಾಗ ಶತ್ರು ಪ್ರಬಲವಾಗಿರ್ತಾರೋ ನಾವು ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು, ಜೊತೆಗೆ ಅವ್ರನ್ನ ಟ್ರಿಗರ್ ಮಾಡಬಾರ್ದು. ಯಾಕಂದರೆ ಶತ್ರುವನ್ನು ಯಾಮಾರಿಸ್ಬೇಕೇ ಹೊರತು ಎಚ್ಚರಿಸಬಾರ್ದು ಅಂತ ಚಾಣಕ್ಯರು ಹೇಳ್ತಾರೆ. ಸೊ ಚಾಣಕ್ಯ ನೀತಿ ಯಾಕೆ ಬೇಕು? ಕೆಲವರು ಕೇಳ್ತಾರೆ ಯುದ್ಧ ನೀತಿ ಬಗ್ಗೆ ಜಾಸ್ತಿ ಹೇಳ್ತೀರಾ, ಜೊತೆಗೆ ನೀವು ಎಲ್ಲವನ್ನು ಪ್ರಿಕಾಷನರಿ ಮೆಷರ್ಸೇ ಹೇಳ್ತೀರಾ ಅಂತ. ಹೌದು, ಲೈಫಲ್ಲಿ ಸ್ವಲ್ಪ ಡಿಫೆನ್ಸಿವ್ ಆಗಿರಬೇಕು. ಯಾವಾಗಲೂ ಅಫೆನ್ಸಿವ್ ಆಗಿದ್ರೆ ಏನಾಗುತ್ತೆ ಅಂತಂದರೆ ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಆಗಿಬಿಡುತ್ತೆ ಮನುಷ್ಯರಿಗೆ. ಕೆಲವ್ರಿಗೆ ಒಂಥರ ಕಾಯಿಲೆ ಏನು ಅಂದರೆ ಯಾವಾಗಲೂ ನಾನೇ ಡಾಮಿನೇಟ್ ಮಾಡಬೇಕು, ನಾನೇ ಇರಬೇಕು, ನಂದೇ ಸರ್ಕಾರ ಇರಬೇಕು, ನಂದೇ ನಡೀಬೇಕು, ನಮ್ಮನ್ನು ಬಿಟ್ಟರೆ ಬೇರೆಯವರಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದು ಕೂಡ ಒಂದು ರೀತಿ ಮಾನಸಿಕ ವ್ಯಾಧಿನೇ, ಮಾನಸಿಕ ರೋಗ, ಅದೊಂಥರ ಕಾಯಿಲೆ. ಅದರ ಬದಲು ಬದುಕಬೇಕು, ಬದುಕಲು ಬಿಡಬೇಕು. ಯಾವಾಗಲೂ ಯುದ್ಧ ಮಾಡೋದು ಯುದ್ಧ ಕೌಶಲ್ಯದ ಒಂದು ವೈಶಿಷ್ಟ್ಯತೆ ಅಲ್ಲ. ಎಲ್ಲಿ ಸಂಧಿ ಮಾಡ್ಕೋಬೇಕು ಅಲ್ಲಿ ಸಂಧಿ ಮಾಡ್ಕೋಬೇಕು, ಎಲ್ಲಿ ದಾಳಿ ಮಾಡಬೇಕು ಅಲ್ಲಿ ದಾಳಿ ಮಾಡಬೇಕು. ಈಗ ಮೀನರಾಶಿಯವರು ದಾಳಿಯಿಂದ ತಪ್ಪಿಸ್ಕೊಳ್ಳುವಂಥ ಸಮಯ, ಯಾಕಂದರೆ ಈಗಷ್ಟೇ ಸಾಡೆ ಸಾತಿ ಇರೋದ್ರಿಂದ ನೀವು ಎಷ್ಟು ಡಿಫೆನ್ಸಿವ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ನೀವೇನಾದರೂ ಅಫೆನ್ಸಿವ್ ಆಗೋದ್ರೆ ನಿಮಗೆ ಬಹಳ ನಷ್ಟ. ಹಾಗಾಗಿ ಶತ್ರುಗಳು ಒಂದು ಯಾರು ಹೊರಗಡೆ ಶತ್ರು ಇರ್ಬೋದು, ಇಲ್ಲ ಒಳಗಡೆ ಶತ್ರು, ನಿಮ್ಮ ಮನಸ್ಸಿನ ಒಳಗೆ ಕಾಮಕ್ರೋಧ ಲೋಭಾದಿಗಳು ಶತ್ರುಗಳು ನಿಮ್ಮನ್ನು ನಿಮ್ಮ ಸ್ವಭಾವದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಏನಂತಾರೆ ಬದಲಾವಣೆಗಳನ್ನು ತಂದು ನಿಮ್ಮ ತಲೆ ಬಿಸಿ ಮಾಡಿಬಿಡ್ಬೋದು. ನಾನು ಇದು ಮಾಡಿದ್ದು, ನನ್ನಿಂದ ಇದಾಯ್ತಾ ಅಂತ ನಿಮ್ಮ ಸಹವಾಸ ದೋಷದಿಂದ ಈ ಬೇಡದಿರೋ ಅಭ್ಯಾಸಗಳೆಲ್ಲ ಶುರು ಆಗ್ಬೋದು. ಅದ್ರ ಬಗ್ಗೆ ಹೆಚ್ಚು ಹುಷಾರಾಗಿರಿ. ಮನೆಯಲ್ಲಿ ಏನಾದ್ರು ಮಕ್ಕಳು ಮೀನರಾಶಿಯವರಾಗಿದ್ದರೆ ಅವ್ರ ಮೇಲೆ ತಂದೆ ತಾಯಿ ಆದವರು, ಒಂದು ವೇಳೆ ಸ್ಟೂಡೆಂಟ್ಸ್ ಆಗಿದ್ದರೆ ಟೀಚರ್ಸು, ಅವ್ರ ಮೇಲೆ ಒಂದು ಸ್ವಲ್ಪ ಗಮನಿಸಿ. ಯಾಕಂದರೆ ಅವ್ರ ಸ್ವಭಾವದಲ್ಲಿ ಸ್ವಲ್ಪ ರಹಸ್ಯವಾಗಿ ಕದ್ದು ಮುಚ್ಚಿ ಒಂದಷ್ಟು ಬೇಡದೇ ಇರುವಂಥ ಅಭ್ಯಾಸಗಳು ಶುರು ಆಗಬಹುದು. ಆಗಬಹುದು, ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗಬಹುದು. ಹಾಗಾಗಿ ಇದ್ರ ಮೇಲೆ ಗಮನ ಇದ್ದರೆ, ಯಾಕಂದರೆ ಕೆಟ್ಟ ಸಹವಾಸಕ್ಕೆ ಬೀಳೋದು ಭಾಳ ಸುಲಭ, ಬಟ್ ರಿಹ್ಯಾಬಿಲಿಟೇಷನ್ ಮಾಡಿ ಅವರನ್ನು ನಾರ್ಮಲ್ ಆಗಿ ಮಾಡೋದು ಒಂದು ಸ್ವಲ್ಪ ದೊಡ್ಡ ಸವಾಲು. ಅದಕ್ಕೋಸ್ಕರ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಅಸ್ಟ್ರಾಲಜಿ ಯಾವಾಗಲೂ ಕೂಡ ಪ್ರಿವೆನ್ಷನ್ ಬಗ್ಗೆ ಹೇಳುತ್ತೆ, ಡಿಫೆನ್ಸಿವ್ ಬಗ್ಗೆ ಹೇಳುತ್ತೆ. ಯಾಕಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಬಹಳ ಮುಖ್ಯ. ಅಷ್ಟೇ ಅಲ್ಲ, ನಮ್ಮ ಬಯೋಡ್ರೈವ್ಸ್ ಬಗ್ಗೆ ಕೂಡ ಈ ಜ್ಯೋತಿಷ್ಯದಲ್ಲಿ ನಾವು ತಿಳಿಸ್ತೀವಿ. ಬಯೋಡ್ರೈವ್ಸ್ ಯಾರಿಗೆ ಎಷ್ಟಿರಬೇಕು, ಯಾವಾಗಿರಬೇಕು, ಮತ್ತು ಅದಕ್ಕೆ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೂ ಕೂಡ ಅದಕ್ಕೆ ಒಂದಷ್ಟು ದೇಶ, ಕಾಲ, ವರ್ತಮಾನ, ಸಂಸ್ಕಾರ, ಸಂಸ್ಕೃತಿ, ಜೊತೆಗೆ ಅಲ್ಲಿನ ಲಾ ಆಫ್ ದಿ ಲ್ಯಾಂಡ್ ಬಗ್ಗೆ ಗಮನ ಇಟ್ಕೋಬೇಕಾಗುತ್ತೆ. ಇದೆಲ್ಲವನ್ನು ಅಪ್ಡೇಟ್ ಆಗುವಂಥ ಗುಣ ಇದ್ದರೆ ಮಾತ್ರ ಜ್ಯೋತಿಷ್ಯವನ್ನು ಕಲಿಬೇಕು. ಜ್ಯೋತಿಷ್ಯ ಆಗಲಿ ಅಥವಾ ಸೈಕಾಲಜಿ ಆಗಲಿ ಅಸ್ಟ್ರಾಲಜಿ ಆಗಲಿ, ಅದಿರುವಂಥದ್ದು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಾಗ ಯಾರಿಗೆ, ಯಾವಾಗ, ಎಷ್ಟು ಅಂತ. ಯಾರು ಕೆಲವರು ಡಬಲ್ ಏಜೆಂಟ್ ಥರ ಅಥವಾ ಈ ಡಬಲ್ ಸ್ಟ್ಯಾಂಡರ್ಡ್ ಅಂತ ಇರ್ತಾರಲ್ಲ, ಹೇಳೋದೊಂದು ಮಾಡೋದೊಂದು, ಅವರಿಗೆ ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯ ಸಂಪೂರ್ಣವಾದ ಫಲ ಸಿಗೋದೂ ಇಲ್ಲ, ಮತ್ತು ಜ್ಯೋತಿಷ್ಯ ಅವರಿಗೆ ಅಪ್ಲೈ ಕೂಡ ಮಾಡೋಕ್ಕೆ ಹೋಗಬಾರ್ದು. ಯಾರು ನೇರವಾಗಿ ಸರಳವಾಗಿ ಭಯಭಕ್ತಿ ನಿಷ್ಠೆಯಿಂದ ಜೊತೆಗೆ ಒಂದು ಗೌರವದಿಂದ ಬರ್ತಾರೋ ಅವ್ರಿಗೆ ಮಾತ್ರ ಜ್ಯೋತಿಷ್ಯ ಅಪ್ಲೈ ಮಾಡಬೇಕು. ಕೆಲವರಿಗೆ ದರ್ಪ ಇರುತ್ತೆ. ನಾನು ಈ ರಾವಣಂದು ಒಂದು ಪಾಠ ಏನು ಅಂತಂದರೆ, ನವಗ್ರಹಗಳನ್ನು ಅವನ ಕಾಲು ಕೆಳಗಡೆ ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ತಿರ್ತಾನೆ, ಆದರೆ ಸಮಯ ಚೆನ್ನಾಗಿರೋ ತನಕ ಅದು ನಡೀತಿರುತ್ತೆ. ಯಾವಾಗ ಸಮಯ, ಅಲ್ಲೂ ಕೂಡ ನಾರದರು ಬರ್ತಾರೆ, ನೋಡು ಶನಿನ ನೀನು ಉಲ್ಟಾ ಮಲಗಿಸಿದ್ದಿ ಅವನ ಎದೆ ಮೇಲೆ ತುಳಿ ಅಂತ, ಆವಾಗ ಶನಿನ ತಿರ್ಗಾ ಕೇಳ್ತಾರೆ, ಆಗ ಶನಿಯ ವಕ್ರದೃಷ್ಟಿ ರಾವಣನ ಮೇಲೆ ಬೀಳುತ್ತೆ. ಅಂದರೆ ಪರಾಕ್ರಮಶಾಲಿ, ದೈವಭಕ್ತ, ಮತ್ತು ರಾವಣ ಅಂತಂದರೆ ರಾವಣನೇ, ಅವನಿಗೆ ಇನ್ಯಾರು ಯಾವುದೇ ರೀತಿಯಲ್ಲೂ ಕಂಪೇರ್ ಮಾಡಲಿಕ್ಕಾಗಲ್ಲ. ಆದರೆ ಶನಿಯ ವಕ್ರದೃಷ್ಟಿ ಒಂದು ಸಲ ಬಿದ್ದ ತಕ್ಷಣ ಅವನ ಅಧಃಪತನ ಆಯಿತು. ಹಾಗಾಗಿ ಮೀನರಾಶಿಯವರು ಇಷ್ಟು ವರ್ಷ ನೀವೇನು ಪಡ್ಕೊಂಡಿದ್ರೋ ಅದನ್ನು ಉಳಿಸ್ಕೊಳ್ಳೋ ಕಡೆ ಗಮನ ಕೊಡಿ. ಮತ್ತು ನವಗ್ರಹಗಳನ್ನು ತುಂಬ ಹಗುರವಾಗಿ ತೊಗೋಬೇಡಿ. ನಂಬಲಿ ನಮ್ಮದೇ ಇರಲಿ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನಾವು ಅವ್ರಿಗೆ ಭಯಭಕ್ತಿಯಿಂದ ಒಂದು ನಮಸ್ಕಾರ ಹೇಳೋದು ಅಥವಾ ದಾನ ಧರ್ಮಗಳು ಮಾಡೋದು ಅಥವಾ ಸತ್ಪಾತ್ರರಿಗೆ ಸೇವೆಯನ್ನು ಮಾಡಬೇಕು. ಒಂದು ಸಾಧನೆ ಮಾಡಬೇಕು, ಇಲ್ಲ ಸಾಧನೆ ಮಾಡೋರು ಸೇವೆ ಮಾಡಬೇಕು. ಅಷ್ಟನ್ನು ಮಾಡಿಬಿಟ್ರು ಜೀವನದಲ್ಲಿ ಒಂದು ಕಡೆ ಸೇಫ್ ಆಗಿರ್ತೀವಿ. ಯಾಕೆಂದರೆ ಪರಮಾತ್ಮ ಕೊಟ್ಟಿರುವಂಥ ಒಂದು ದೊಡ್ಡ ಬಳುವಳಿ, 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ. ಆ ಮನುಷ್ಯರಿಗೆ ಮಾತ್ರ ಅಪ್ಲೈ ಮಾಡೋಂಥದ್ದು ಜ್ಯೋತಿಷ್ಯ. ಬೇರೆ ಎಲ್ಲರೂ, ಬೇರೆಯವ್ರಿಗೆ ಯಾರು ಅಪ್ಲೈ ಮಾಡೋದು ನೋಡಿದ್ದೀರಾ? ನೋಡಿ ವೀಕ್ಷಕರೇ, ಈ ಜ್ಯೋತಿಷ್ಯವನ್ನು ನಂಬಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ.
ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.